ನಮ್ದು ಲಾಸ್ಟ್ ಇಯರ್ ಕೋವಿಡಲ್ಲೇ ಮಾಡಿಸ್ಬೇಕಿತ್ತು, ಬಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು, ಅದಕ್ಕೆ ನಮ್ಮ ಮದುವೆಯಲ್ಲಿ ಮಾಡ್ಸೋಕ್ಕಾಗಿಲ್ಲ. ಅಟ್ಲೀಸ್ಟ್ ನಮ್ಮ ತಮ್ಮನ ಮದುವೆಗಾದರೂ ಇದು ಕೊಟ್ಟರು. ಬೆಲೆ ಬಗ್ಗೆ ಬಂದರೆ ಬೆಲೆ ಬಗ್ಗೆ ಲೈಕ್ ಏನು ಹೇಳೋಕ್ಕಾಗಲ್ಲ. ಲೈಕ್ ಅದು ಮಾಡಿರೋರಿಗೆ ಅದು ಲೈಕ್ ಆ್ಯಟ್ಸ್ ಆಫ್ ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಎಷ್ಟು ದಿನ ತೊಗೊಂಡ್ರು ಇದು? ಆಲ್ಮೋಸ್ಟ್ ಅದೇ ಒನ್ ಆ್ಯಂಡ್ ಹಾಫ್ ಇಯರ್. ನಮ್ಮ ತಮ್ಮ ಹೇಳಿದಂಗೆ ಒನ್ ಆ್ಯಂಡ್ ಹಾಫ್ ಇಯರ್ ತೊಗೊಂಡಿದ್ದು ನಮ್ಮ ಮನೆಗೆ. ಏನು ಕಾಸ್ಟ್? ಕಾಸ್ಟ್ ಬಗ್ಗೆ ಬೇಡ. ಎಷ್ಟು ದಿವಸ ಅದು ಇಟ್ಕೋಬೋದು? ಇದನ್ನ ಲೈಫ್ ಟೈಮ್ ನಾವು ಇಟ್ಕೋಬೋದು, ಏನಿಲ್ಲ ಆ್ಯಕ್ಚುಲಿ. ಯಾ, ಲೈಫ್ ಟೈಮ್ ಇಟ್ಕೋಬೋದು. ಏನೋ ಧೂಳು ಬಿದ್ದರೆ ಅವ್ರು ಏನು ಹೇಳಿದಾರೆ ಅಂತ ಹೇಳಿದ್ರೆ ಜಸ್ಟ್ ಒಂದು ವೆಟ್ ವೈಪ್ಸ್ ಬರುತ್ತಲ್ಲ, ವೆಟ್ ವೈಪ್ಸಲ್ಲಿ ಜಸ್ಟ್ ನಾವು ಪ್ರೆಸ್ ಇದು ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಅಷ್ಟೇ, ಬಟ್ ಲೈಫ್ ಟೈಮ್ ಬರುತ್ತೆ ಅಂತ ಹೇಳಿದ್ದಾರೆ. ಏನು ಮೆಟೀರಿಯಲ್ ಯೂಸ್? ಇದು ಸಿಲಿಕಾ ಯೂಸ್ ಮಾಡಿ ಅವ್ರು ಮಾಡಿದ್ದಾರೆ ಆ್ಯಕ್ಚುಲಿ. ಈ ಥರ ಮಾಡಿಸ್ಬೋದು ಅಂತ ಹೇಳಿದ್ರು. ಆಮೇಲೆ ನಮ್ಮ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಮಾಡಿಸ್ಕೊ ಅಂತಂದು ಹೇಳಿದ್ವಿ. ಫ್ಯಾಮಿಲಿಯಲ್ಲೇ ಹೇಳಿದ್ಮೇಲೆ ಎಲ್ಲರೂ ಒಪ್ಕೊಂಡ್ರು. ಆಮೇಲೆ ಮಾಡಿಸೋಣ ಅಂತ ನಾವು ಲಾಸ್ಟ್ ಇಯರ್ 2021 ಜನವರಿಲಿ ಆರ್ಡರ್ ಕೊಟ್ಟಿದ್ದು. ಅದು ಅವ್ರು ಹೇಳಿದ್ರು ಒನ್ ಆ್ಯಂಡ್ ಹಾಫ್ ಇಯರ್ ಆದರೂ ಮಿನಿಮಮ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅದು ನಮಗೆ ಈಗ ಲಾಸ್ಟು ಮೇ 2nd ಡೆಲಿವರಿ ಕೊಟ್ಟರು ಆ್ಯಕ್ಚುಲಿ. ಅದೇ ಮದುವೆಗಿಂತ ಒಂದು ವೀಕ್ ಮುಂಚೆ ಬೇಕಂತ ಹೇಳಿದರು. ಅಂದರೆ ಅವ್ರು ಮರೆಯೋಕ್ಕಾಗದೆ ಇರೋದ್ರಿಂದ ನಾವು ಅವರಿದ್ದರೆ ಒಂದು ಮಾಡೆಲ್ ಇದ್ದರೆ ಅವರಿದ್ದಾರೆ ಅನ್ನೋ ಇದರಲ್ಲಿ ನಾವು ಫೀಲಿಂಗಲ್ಲಿ ಇರ್ಬೋದು. ಮತ್ತು ಜೊತೆಗಿದ್ದಾರೆ ಏನು ಅಂದ್ಕೊಂಡಿದ್ರು ಮುಂದೆ ಮಾಡಬೇಕನ್ನೋದು, ಅದು ಕೂಡ ನಾವು ಅದನ್ನ ನೋಡ್ಕೊಂಡಾರು ನಾವು ಅವರಿಗೆ ಮಾಡಿದ್ದೀವಿ ಅಂತ ಅಂದ್ಕೊಬೋದು. ಇದರಿಂದ ನಾವು ಅದನ್ನು ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಮಾಡಿಸ್ತೀವಿ.